ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್ ಕೂಪಾ ಪ್ಲಾಟ್ ಕೋರ್ಟ್ ರೋಡ್ ಕಲಬುರಗಿ महालक्ष्मी ज्वेलर्स गोल्ड हब अपोजिट केबीएन हॉस्पिटल मेन रोड गुलबर्गा विश्वास के मत्तोंदु हेसरे महालक्ष्मी ज्वेलर्स देवानंद सारी सेंटर ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. Center Quality Care Rewind Excellence Unicare Diagnostic Center Opposite Kantoji Super Bazaar Kupa Plot Court Road Kalburgi Contact 8496 825555 08472251555 ನಮಸ್ಕಾರ, ಇಂಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಜಿಲ್ಲಾ 18ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭ ಹಿನ್ನೆಲೆಯಲ್ಲಿ ವಿವಿಧ ಜಾನಪದ ಕಲಾ ತಂಡಗಳಿಂದ ಕಮಲಾಪುರ ತಾಲೂಕಿನಲ್ಲಿ ಸಮ್ಮೇಳನ ಅಧ್ಯಕ್ಷರಿಗೆ ಅದ್ದೂರಿ ಸ್ವಾಗತ. ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರನ್ನಾಗಿ ಶಂಕರಪ್ಪ ಮಣಿಕಾಳ್ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕಲಬುರಗಿ ಜಿಲ್ಲಾಧ್ಯಕ್ಷರಾಗಿ ಅಣ್ಣೀರಪ್ಪ ಶಿರಾಯ್ ಹೆಬ್ಬಾಳ್ ಪದಗ್ರಹಣ. ಈಗ ವಾರ್ತೆಗಳ ವಿವರ.
ಕಲಬುರಗಿ ಜಿಲ್ಲಾ 18ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಸಮಾರಂಭವು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನಲ್ಲಿ ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಕಮಲಾಪುರದಲ್ಲಿ ನಡೆದ ಕಲಬುರಗಿ ಜಿಲ್ಲಾ 18ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆ ಸಮಾರಂಭಕ್ಕೂ ಮುನ್ನ ಕಮಲಾಪುರ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಆರಂಭವಾದ ಸಮ್ಮೇಳನ ಅಧ್ಯಕ್ಷ ಸುಭಾಷ್ ಚಂದ್ರ ಕೇಶಟ್ ಭಾಷ್ನಾಳ್ ಅವರ ಮೆರವಣಿಗೆ ಕಮಲಾಪುರ ತಹಶೀಲ್ದಾರ್ ಸುರೇಶ್ ವರ್ಮಾ ಅವರು ಚಾಲನೆ ನೀಡಿದರು. ಹಲಗೆ ವಾದನ, ಗೊಂಬೆ ಕುಣಿತ, ಬಂಜಾರ ನೃತ್ಯ, ಪುರವಂತಿಗೆ ಮೇಳ, ಶಹನಾಯಿ ಮೇಳ, ಹಗಲು ವೇಷ, ಹೆಜ್ಜೆ ಮೇಳ ಮೆರವಣಿಗೆಯುದ್ದಕ್ಕೂ ಗಮನ ಸೆಳೆಯಿತು. ಶಾಸಕ ಬಸವರಾಜ್ ಮತ್ತಿಮೂಡ್ ಅವರು ಯುವತಿಯವರೊಂದಿಗೆ ನೃತ್ಯ ಮಾಡಿದರು. ಕಲಬುರಗಿಯ ಅಪರ ಜಿಲ್ಲಾಧಿಕಾರಿ ಶಂಕರಪ್ಪ ವಣಿಕ್ಯಾಳ್ ಅವರನ್ನು ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರನ್ನಾಗಿ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಕಲಬುರಗಿ ಅಪರ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಶಂಕರಪ್ಪ ವಣಿಕ್ಯಾಳ್ ಅವರನ್ನು ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರನ್ನಾಗಿ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಇನ್ನು ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಾಗಿದ್ದ ಸ್ನೇಹ ಲೋಖಂಡೆ ಅವರನ್ನು ಬಾಗಲಕೋಟೆ ಜಿಲ್ಲೆಗೆ ವರ್ಗಾವಣೆ ಮಾಡಲಾಗಿದ್ದು, ಬಾಗಲಕೋಟೆಯ ಕೃಷ್ಣಾ ಮೇಲ್ದಂಡೆ ಯೋಜನೆಯ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕಲಬುರಗಿ ಜಿಲ್ಲಾಧ್ಯಕ್ಷರಾಗಿ ಅಣವೀರಪ್ಪ ಶಿವರಾಯ್ ಹೆಬ್ಬಾಳ್ ಅವರನ್ನು ನೇಮಕ ಮಾಡಲಾಯಿತು. ಇಲ್ಲಿನ ವಿಸ್ತಾರ್ ಫಂಕ್ಷನ್ ಹಾಲ್ನಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಸಸಿಗೆ ನೀರೆರೆಯುವ ಮೂಲಕ ರೈತರು ಮುಖಂಡರು ಕಾರ್ಯಕ್ರಮ ಉದ್ಘಾಟಿಸಿದರು. ಕರ್ನಾಟಕ ರಾಜ್ಯ ರೈತಪರ ಹಾಗೂ ಅಭಿವೃದ್ಧಿಗಾಗಿ ಸ್ವಾಭಿಮಾನ ರೈತರ ರಕ್ಷಣೆಗಾಗಿ ಉದಯಿಸಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ರಾಜ್ಯಾಧ್ಯಕ್ಷ ಶಾಂತಗೌಡ ಚನ್ನಪಟ್ಟಣ ಹಾಗೂ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಪಾಟೀಲ್ ಅವರ ಆದೇಶದ ಮೇರೆಗೆ ಅಣವೀರಪ್ಪ ಶಿವರಾಯ್ ಹೆಬ್ಬಾಳ್ ಅವರನ್ನು ಸೇನೆಯ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಸೇನೆಯ ರಾಜ್ಯ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಪಾಟೀಲ್ ಮಾತನಾಡಿ, ನಮ್ಮ ಭಾಗದ ರೈತರ ಕುಂದುಕೊರತೆಗಳನ್ನು ಆಲಿಸಿ ರೈತರ ಪರವಾಗಿ ಧ್ವನಿಯಾಗಿ ನಿಂತು ಸೇವೆ ಸಲ್ಲಿಸುವ ನಿಟ್ಟಿನಲ್ಲಿ ನಮ್ಮ ಕೆಲಸ ಸೇನೆ ಮಾಡಬೇಕಿದೆ ಎಂದರು. ಇವತ್ತು
ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಅನ್ನೋದೇನಪ್ಪ ಅಂತಂದ್ರೆ, ಸುಮಾರು ವರ್ಷಗಳಿಂದ ಈ ಭಾಗದಲ್ಲಿ ರೈತರ ಏಳಿಗೆಗಾಗಿ ಶ್ರಮಿಸ್ತಾ ಇವತ್ತಿಂದಿಲ್ಲೇ ಎಲ್ಲರೇ ಆಗಲಿ, ಇಡೀ ಭಾರತ ದೇಶ ಅಲ್ಲ, ಇಡೀ ಪ್ರಪಂಚಕ್ಕೆ ಅನ್ನ ನೀಡುವಂತ ಅನ್ನದಾತನಿಗೆ ಎಲ್ಲರೇ ಆಗಲಿ ಪಾದ ಪೂಜೆ ಮುಖಾಂತರ ಸನ್ಮಾನ ಮಾಡಿದಂತ ಯಾವ್ದಾರ ಒಂದು ಸಂಘಟನೆ ಇದ್ರೆ ಅದು ನಮ್ಮ ಸಂಘಟನೆ, ಅದು ರೈತ ಸೇನೆ ಅಂತ ಹೇಳಿ. ಬಂಧುಗಳು, ಇವತ್ತಿನಿಂದಲೇ ನಮ್ಮ ಕರ್ನಾಟಕದಲ್ಲಿ ನೂರಾರು ಸಕ್ಕರೆ ಕಾರ್ಖಾನೆಗಳು ಇವತ್ತಿನಿಂದಲೇ ರೈತರಿಗೆ ಮೋಸ, ವಂಚನೆ, ದ್ರೋಹ ಮಾಡ್ಕೊತ ರೈತರ ಬಾಳನ್ನ ಹಾಳು ಮಾಡ್ತಕ್ಕಂತ ಕೆಲಸ ಮಾಡ್ತಕ್ಕಂತ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ, ಪ್ರಪಂಚದಲ್ಲಿ ಇಡೀ ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಶುಗರ್ ಫ್ಯಾಕ್ಟರಿ ಮೇಲೆ ಎಫ್ಆರ್ ಮಾಡಿಸ್ಯಾರಪ್ಪ ಅಂದ್ರೆ, ಇವತ್ತಿನಿಂದಲೇ ರೈತರ ಬಾಳಿಗೆ ಬೆಳಕಾಗುವಂತ ಏಕಟ್ಟೆ ಸಂಘಟನೆ ಅಪ್ಪ ಅಂತಂದ್ರೆ ಅದು ನಮ್ಮ ಸಂಘಟನೆ ಅಂತ ನಾನು ಹೆಮ್ಮೆ ಅಂತ ಹೇಳಕ್ಕೆ. ಬಂಧುಗಳೇ, ಹಲವಾರು ಇವತ್ತಿನಿಂದಲೇ ರೈತರಿಗೆ ದುನಿಯಾಗಿ ನಿಂತ ಸಂಘಟನೆ ನಮ್ದು, ಅಂತ ಸಂಘಟನೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಅದು ನನ್ನ ಭಾಗ್ಯ. ಮತ್ತಿನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಈ ಕರ್ನಾಟಕ ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ರೈತರ ಸಮಸ್ಯೆಗಳು ಯಾಕಪ್ಪ ಅಂತಂದ್ರೆ ನಾವೆಲ್ಲರೂ ಅರ್ಥಕೊಳ್ಬೇಕು. ಇವತ್ತಿನಿಂದಲೇ ಏನಪ್ಪ ಅಂತಂದ್ರೆ, ಇವತ್ತಿನಿಂದಲೇ ಏನೇ ಒಂದು ಸಮಸ್ಯೆ ಇದ್ರೆ ದಕ್ಷಿಣ ಕರ್ನಾಟಕದ ಭಾಗದ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ಅವತ್ತಿಂದ ಅವತ್ತೇ ಆ ಸಮಸ್ಯೆಯನ್ನ ರಾಜ್ಯ ಸರ್ಕಾರ ಪರಿಹರಿಸ್ತಾ ನಮ್ಮ ಉತ್ತರ ಕರ್ನಾಟಕ ಭಾಗದ ಏನೇ ಅಂತ ಯಾವುದೇ ರೀತಿಯ ಸ್ಪಂದನೆ ಇಲ್ಲ. ಅಂತ ಒಂದು ಸನ್ನಿವೇಶ ಈ ಸದ್ಯಕ್ಕಿಂತ ಸುಮಾರು ವರ್ಷಗಳಿಂದ ಈ ನಮ್ಮ ಭಾಗಕ್ಕೆ ದ್ರೋಹ ಆಗ್ತಾನೆ ಬಂದಿದೆ. ಅಂತ ಒಂದು ನಿಟ್ಟಿನಲ್ಲಿ ನಾವೇನಪ್ಪ ಅಂತಂದ್ರೆ ಇವತ್ತಿನಿಂದಲೇ ನಮ್ಮ ಭಾಗದಲ್ಲಿ ಬೆಳೆತಕ್ಕಂತ ಹತ್ತಿ ಇರ್ಬೋದು, ತೊಗರಿ ಇರ್ಬೋದು, ಇನ್ನೂ ಹಲವಾರು ಬೆಳೆಗಳು, ಇವತ್ತಿನಿಂದಲೇ ನಮ್ಮ ಭಾಗದಲ್ಲಿ ಬೆಳೆತಕ್ಕಂತ ಅತಿ ಹೆಚ್ಚು ಕಬ್ಬು, ಇವತ್ತಿನಿಂದಲೇ 3,400-3,500 ಪರ್ ಟನ್ ಕಬ್ಬಿಗೆ ದರವನ್ನ ನಿಗದಿ ಮಾಡಿದೆ. ಆದ್ರೆ ಬಂಧುಗಳು, ಇವತ್ತಿನಿಂದಲೇ ಸುಮಾರು ನಾವು ಆ ಕಬ್ಬಿನ ಕಾರ್ಖಾನೆಯ ಒಂದು ಲಾಭದಾಯಕವಾದಂತ ಒಂದು ವೆಚ್ಚವನ್ನ ನಾವು ಲೆಕ್ಕ ಹಾಕಿ ನೋಡಿದ್ರೆ ನಮ್ಗೆ 5,000-3,000-4,000 ಟನ್ ಕೊಟ್ಟನ್ನು ಕಡಿಮೆನೆ. ಅದನ್ನು ಪೇಮೆಂಟ್ ಕೊಡುವಂತ ಸಂದರ್ಭದಾಗ ಒಂದೊಂದು ವರ್ಷನು ಎಳಿಸಿ ಪೇಮೆಂಟ್ ಕೊಡುವಂತ ಕೆಲಸ ಇವತ್ತಿನಿಂದಲೇ ಈ ಭಾಗದ ಸಕ್ಕರೆ ಕಾರ್ಖಾನೆ ರೈತರಿಗೆ ಮೋಸ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹಲವಾರು ಬಾರಿ ಧ್ವನಿ ಎತ್ತಿದೀವಿ. ಮುಂದಿನ ದಿನಮಾನದಲ್ಲಿ ನಮ್ಮ ಸಂಘಟನೆಗೆ ಒಂದು ಯುವ ಶಕ್ತಿ ನಮ್ಮ ಸಂಘಟನೆ ಸಿಕ್ಕಿದೆ. ಇನ್ಮೇಲೆ ರೈತರ ಬಾಳಿಗೆ ಹಲವಾರು ಯೋಜನೆಗಳ ಮುಖಾಂತರ ಏನಪ್ಪ ಅಂತ ರೈತರ ಏಳಿಗೆಗಾಗಿ ಅಣ್ಣವರ ಜೊತೆ ನಾವು ನಮ್ಮ ಸಂಘಟನೆ ಸದಾ ಕಾಲ ನಿಂತು ಕಲಬುರಗಿ ಜಿಲ್ಲೆಯಲ್ಲಿ ಏನಪ್ಪ ಅಂತಂದ್ರೆ ರೈತರಿಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ. ಅದೇ ರೀತಿ ಸೇನೆಯ ನೂತನ ಜಿಲ್ಲಾಧ್ಯಕ್ಷ ಅಣ್ಣವೀರಪ್ಪ ಶಿವರಾಯ್ ಹೆಬ್ಬಾಳ್ ಅವರು ಮಾತನಾಡಿ ರೈತರ ಪರವಾಗಿ ಹಗಲಿರುಳು ಶ್ರಮಿಸುವುದಾಗಿ ಭರವಸೆ ನೀಡಿದ್ರು. ಈ ರೈತ ಸಂಘದ ಜಿಲ್ಲಾದ ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟಿದ್ದೀರಿ, ಅದನ್ನು ನಾನು ಕರ್ತವ್ಯ ನಿಷ್ಠೆಯಿಂದ ಯಾವುದೇ ಒಂದು ಇದಿಲ್ಲದೆ ನಾನು ನಿಮ್ಮೆಲ್ಲರ ಒಂದು ಸಹಾಯವನ್ನು ಪಡೆದು ನಾನು ಈ ರೈತ ಸಂಘವನ್ನು ಬಲಪಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಹೆಚ್ಚಿಗೆ ಮಾತಾಡಕ್ಕೆ ಆಗಂಗಿಲ್ಲ. ಇನ್ನು ಮಲ್ಲಪ್ಪ ಹೊಸ್ಮನಿಯವರು ಮಾತನಾಡಿ ದೇಶದ ಅಭಿವೃದ್ಧಿಗೆ ರೈತರ ಪಾತ್ರ ಅಪಾರವಾಗಿದೆ, ಅಷ್ಟಾದರೂ ರೈತನಿಗೆ ಇಂದು ಯಾವುದೇ ಬೆಂಬಲವಿಲ್ಲ. ರೈತರ ಹೋರಾಟಕ್ಕೆ ರೈತರೇ ಧ್ವನಿಯಾಗಬೇಕಾಗಿದೆ ಎಂಬುದಕ್ಕೆ ದೆಹಲಿಯಲ್ಲಿ ನಡೆದ ನಿರಂತರ ಹೋರಾಟಕ್ಕೆ ದೊರೆತ ಪ್ರತಿಫಲವೇ ಉದಾಹರಣೆಯಾಗಿದೆ ಎಂದರು. ಒಂದು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂತ ಸ್ವಸಹಾಯ ಸಂಘಗಳಾಗಿರ್ಬೋದು ಅಥವಾ ಸಹಕಾರ ಸಂಘಗಳಾಗಿರ್ಬೋದು, ಇವರಿಗೆ ಒಂದು ಸಹಕಾರ ಅಂದ್ರೆ ಏನು, ಸಹಕಾರ ಶಿಕ್ಷಣ ಅಂದ್ರೆ ಏನು, ಯಾವ ರೀತಿಯಾಗಿ ಮಾಡಬೇಕು, ಒಂದು ಸಮಾವೇಶ, ಒಂದು ವಿಚಾರಗೋಷ್ಠಿ ಅವರಿಗೆಲ್ಲ ತಿಳಿಸಿ ಹೇಳ್ಬೇಕನ್ನೋ ದೃಷ್ಟಿಯಿಂದ ಇವತ್ತು ನಾವು ಕಾರ್ಯಕ್ರಮ ಮಾಡಿದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿ ಅಂತಂದರೆ ನ್ಯಾಷನಲ್ ಕೋಆಪರೇಟಿವ್ ನೆನಪಿಡಿ ಅದು. ಯಾಕಂತಂದರೆ ಈ ನ್ಯಾಷನಲ್ ಕೋಆಪರೇಟಿವ್ ನೆನಪಿಡಿ ಅಂದರೆ ಒಂದು ಅಪೆಕ್ಸ್ ಲೆವೆಲ್ ಇರತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆ ಏನಂತಂದರೆ ಕೇಂದ್ರ ಸರ್ಕಾರದ, ಆವಾಗ ಅಗ್ರಿಕಲ್ಚರ್ ಕೋಆಪರೇಟಿವ್, ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಅಗ್ರಿಕಲ್ಚರ್ ಇತ್ತು ಮತ್ತು ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಸೇರಿ ಒಂದು ಇಲಾಖೆ ಆಗಿತ್ತು. ಇವಾಗ ಇದ್ದಿದ್ದಾಗ ಹೋದ ಜೂನಲ್ಲಿ ಏನಾಯಿತು, ಈ ಕೇಂದ್ರ ಸರ್ಕಾರ ಬಂದಾಗ ಈ ಇಲಾಖೆಯನ್ನು ಸಪ್ರೇಟ್ ಮಾಡಿ ಸಹಕಾರಿ ಇಲಾಖೆ ಅಂತೇಳಿ ಸಪ್ರೇಟ್ ಮಾಡಿದಾಗ ಈ ಸಹಕಾರಿ ಇಲಾಖೆ ಯಾವಾಗ ಸಪ್ರೇಟ್ ಆಯಿತು, ಹಲವಾರು ಈ ಎನ್ ಸಿ ವೈ ಯೋಜನೆಗಳ ಮುಖಾಂತರ ಈ ಶಿಕ್ಷಣ ಮತ್ತು ತರಬೇತಿಗೆ ಭಾಳ ಒತ್ತು ಕೊಡ್ತಾ ಇದ್ದಾರೆ. ನಾವು ಹೋದ ವಾರದಾಗ ತಾವೆಲ್ಲ ನೋಡಿದ್ರಿ, ಒಂದು ಮಹಿಳಾ ಸಮಾವೇಶನು ಸತ್ತ ಅಥವಾ ಮಹಿಳಾ ದಿನಾಚರಣೆ ಸತ್ತ ತುಂಬ ವಿಜೃಂಭಣೆ ಮಾಡಿದ್ವಿ, ಅದರಲ್ಲಿ ಸಾಕಷ್ಟು ಸ್ಪರ್ಧೆಗಳು ಮಾಡಿದ್ವಿ, ಎಲ್ಲ ರೀತಿಯಿಂದ ನೀವು ಅನುಕೂಲ ಆಯಿತು. ಸೊ ಅದೇ ರೀತಿಯಾಗಿ ಮಹಿಳೆಯರು ಸಹಕಾರದಲ್ಲಿ ಹೆಚ್ಚಿನ ಪ್ರಮುಖದಲ್ಲಿ ಪಾತ್ರ ವಹಿಸ್ಬೇಕು. ಯಾಕಂತಂದರೆ ಇವತ್ತು ಸಹಕಾರ ಸಂಘಗಳು ಉಳಿಬೇಕಾದ್ರೆ ನಿಮ್ಮ ಜವಾಬ್ದಾರಿ ಭಾಳ ಮುಖ್ಯವಾದದ್ದು.
ಮಹಿಳೆಯರ ಜವಾಬ್ದಾರಿ ಐತಿ. ಇವತ್ತು ನಾವು ಎಲ್ಲೇ ನೋಡಿದ್ರು ನಮ್ಮ ಡಿ ಎಸ್ ಆರ್ ಆಗಿರ್ಬೋದು ಎ ಎಸ್ ಆರ್ ಇರ್ಬೋದು ಸಹಕಾರ ಸಂಘಗಳು ಯಾವತ್ತು ಚಲೋ ಆಗುತ್ತಂದ್ರೆ ಮಹಿಳಾ ಸಹಕಾರ ಸಂಘಗಳು ಚಲೋ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಇದಕ್ಕೆ ಹೆಗಲಿಗೆ ಹೆಗಲಿ ಕೊಟ್ಟಿರ್ತಕ್ಕಂಥ ಇನ್ನೊಂದು ಸ್ವಸಹಾಯ ಸಂಘಗಳು. ಸ್ವಸಹಾಯ ಸಂಘಗಳು ಎಲ್ಲರೂ ಗೊತ್ತಿರಬೇಕು. ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಸ್ವಸಹಾಯ ಸಂಘ ಬೆಳಿಬೇಕಾದ್ರೆ ಅಥವಾ ಇದು ಪೂರಕವಾಗಬೇಕಾದ್ರೆ ಇವತ್ತು ಕೋಪಿ ಸೊಸೈಟಿ ಬೆಳವಣಿಗೆ ಆಗಬೇಕಾದ್ರೆ ಸ್ವಸಹಾಯ ಸಂಘಗಳ ಮುಖಾಂತರ ಇವತ್ತು ಕೋಪಿ ಸೊಸೈಟಿ ಬೆಳೆಯುತ್ತವೆ. ಯಾಕಂತಂದರೆ ಸ್ವಸಹಾಯ ಸಂಘಗಳಿದ್ದಂಥ ಬೆಳವಣಿಗೆ ಸಹಕಾರ ಸಂಘದಲ್ಲಿಲ್ಲ. ಸಹಕಾರ ಸಂಘದಲ್ಲಿ ಏನಂತಂದ್ರೆ ಕೆಲವರು ಸಾಲ ಕೊಡ್ತಾರೆ, ಸಾಲ ತೊಗೊಳ್ತಾರೆ. ಆದರೆ ಸ್ವಸಹಾಯ ಸಂಘದಲ್ಲಿ ಹೆಂಗೆ ಗೊತ್ತಾ, ಒಬ್ಬ ನಿರ್ಗತಿಕ ಮಹಿಳೆಯರು ಅಲ್ಲಿ ಅಂದರೆ ನಿರ್ಗತಿ ಮಾಡಿತಂದರೆ ಸಮಾಜದಲ್ಲಿಂದ ಕಟ್ಟೆ ಕಳೆದಂಥ ಮಹಿಳೆಗೆ ಇಲ್ಲಿ ಸ್ವಸಹಾಯ ಸಂಘದಲ್ಲಿ ಒಂದು ಉನ್ನತವಾದಂಥ ಸ್ಥಾನಮಾನ ಸಿಗ್ತದೆ. ಸ್ಥಾನಮಾನ ಅಂತಂದರೆ ಒಬ್ಬ ಹೆಣಮಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಿಕ್ಷಣವಾಗಿ ಮುಂದೆ ಬರಬೇಕಾದ್ರೆ ಒಂದು ಸ್ವಸಹಾಯ ಸಂಘ ಅಂತ ನಾವು ಹೇಳ್ಬೋದು. ಇವತ್ತು ಉದಾಹರಣೆಗೆ ನಾವು ಓದುವಾಗ ಒಂದು ಸ್ವಸಹಾಯ ಸಂಘ ನೋಡಿ ರಚನೆ ಮಾಡಿದೆ. ಸುಮಾರು ನಾನು 24 ವರ್ಷ ಇಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಾಗ ಇವತ್ತು ಅಂಥ ಇಲಾಖೆ ನಾನು ಏನೇ ಒಬ್ಬ ಹೆಣ್ಮಗಳಿಗೆ ಒಂದು ಏನೇ ಉದ್ಯೋಗ ಕೊಡಬೇಕು, ಒಂದು ಕೌಶಲ್ಯ ಅಭಿವೃದ್ಧಿ ಕೊಡಬೇಕು, ಒಂದು ವಿಚಾರನ ಮಂಡನೆ ಮಾಡಬೇಕಂತಂದ್ರೆ ಇವತ್ತಿಲ್ಲಿ ಇದಿಷ್ಟು ತರಬೇತಿ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಜಿಲ್ಲಾ ಸರ್ಕಾರ ಇನ್ನೊಂದು ತರಬೇತಿ ಕೊಡ್ತಾರೆ. ನಮ್ಮ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅವರು ಡಿ ಸಿ ಎಂ ಕೋರ್ಸ್ ಅನ್ನು ತರಬೇತಿ ಕೊಡ್ತಾರೆ. ಮತ್ತು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದವರು ತರಬೇತಿ ಕೊಡ್ತಾರೆ. ನ್ಯಾಷನಲ್ ಕೋರ್ಟಿನವರು ತರಬೇತಿ ಕೊಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಸ್ವಸಹಾಯ ಸಂಘಗಳೇ ತರಬೇತಿ ಕೊಡೋದು ಆಗಿಲ್ಲ ಅಥವಾ ಸ್ವಸಹಾಯ ಸಂಘದಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಯಾರಿಗೊಂದು ಗುರುತಿಸಲಿಲ್ಲ. ಇವತ್ತು ನಾವು ಓದಿ ಹಿಂದಿನ ಕಾಲದಾಗ ನಿಮ್ಮ ಸರ್ ಸ್ವಲ್ಪ ಗಮನ ಪಟ್ಕೊಳ್ಬೇಕು. ಸ್ವಸಹಾಯ ಸಂಘದ ಕಂಡಕ್ಕಂಥ ಸುಮಾರು 1994 ತನಕ ಸಾಲ ಕೊಟ್ಟಂತ ಡಿ ಸಿ ಸಿ ಬ್ಯಾಂಕ್ ಅಂತ ಹೇಳ್ಬೋದು. ನಮ್ಮ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಸದಸ್ಯರು ಪಾಲ್ಗೊಂಡಿದ್ದರು. ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಸರ್ಕಾರಿ ಗೋಮಾಳ ಭೂಮಿಯನ್ನ ಉದ್ಯಮಿಗಳಿಗೆ ಸಂಘ ಸಂಸ್ಥೆಗಳಿಗೆ ಪರಭಾರಿ ಮಾಡಿದೆ. ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಹಸಿರು ಸೇನೆ ಕಲಬುರಗಿ ಜಿಲ್ಲಾಧ್ಯಕ್ಷ ಪ್ರಶಾಂತ್ ಗೌಡ ಮಾಲಿ ಪಾಟೀಲ್ ಎಚ್ಚರ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.
ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಕ್ವಾಲಿಟಿ ಕೇರ್ ರಿವೈಂಡ್ ಎಕ್ಸಲೆನ್ಸ್ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್ ಕೋಪಾ ಪ್ಲಾಟ್ ಕೋರ್ಟ್ ರೋಡ್ ಕಲಬುರ್ಗಿ ಕಾಂಟ್ಯಾಕ್ಟ್ 8496 825555 08472 251555 ವಿರಾಮದ ನಂತರ ಇಂಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದ ಪ್ರತಿಯೊಂದು ಗ್ರಾಮದ ಸರ್ಕಾರಿ ಗೋಮಾಳ ಭೂಮಿಯನ್ನ ಉದ್ಯಮಿಗಳಿಗೆ ಸಂಘ ಸಂಸ್ಥೆಗಳಿಗೆ ಪರಭಾರೆ ಮಾಡುತ್ತಿದ್ದು ಇದರಿಂದ ರೈತರಿಗೆ ಬಹಳಷ್ಟು ಸಮಸ್ಯೆ ಎದುರಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಲಬುರಗಿ ಜಿಲ್ಲಾಧ್ಯಕ್ಷ ಪ್ರಶಾಂತ್ ಗೌಡ್ ಮಾಲಿ ಪಾಟೀಲ್ ಬೇಸರ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗೋಮಾಳ ಜಮೀನು ಗ್ರಾಮೀಣ ಜನರ ಬದುಕಿಗೆ ತುಂಬಾ ಅಗತ್ಯವಾಗಿದ್ದು ಸರ್ಕಾರ ಗೋಮಾಳ ಜಮೀನನ್ನ ಉದ್ಯಮಿಗಳಿಗೆ ಸಂಘ ಸಂಸ್ಥೆಗಳಿಗೆ ಪರಭಾರೆ ಮಾಡಲು ಮುಂದಾಗಿದೆ. ರಾಜ್ಯದಲ್ಲಿ ಸುಮಾರು 17.5 ಲಕ್ಷ ಹೆಕ್ಟರ್ ಗೋಮಾಳ ಭೂಮಿ ಇದ್ದು ಈ ಭೂಮಿಯನ್ನ ಉದ್ಯಮಿಗಳು ಹಾಗೂ ಸಂಘ ಸಂಸ್ಥೆಗಳಿಗೆ ವಿತರಿಸುವ ಕುರಿತು ಸರ್ಕಾರ ಸಚಿವ ಸಂಪುಟ ಉಪಸಮಿತಿ ರಚಿಸಿದೆ. ಗೋಮಾಳ ಜಮೀನನ್ನ ಉದ್ಯಮಿಗಳಿಗೆ ಹಂಚಿಕೆಯಾದರೆ ಸರ್ಕಾರ ಸ್ಥಾಪಿಸಿರುವ ಗೋಶಾಲೆಗಳಿಗೆ ಧಕ್ಕೆ ಉಂಟಾಗಲಿದೆ ಎಂದರು. ಸರ್ಕಾರ ಯಾವುದೇ ಕಾರಣಕ್ಕೂ ಗೋಮಾಳ ಭೂಮಿಯನ್ನ ಉದ್ಯಮಿಗಳಾಗಲಿ ಸಂಘ ಸಂಸ್ಥೆಗಳಿಗಾಗಲಿ ನೀಡದಂತೆ ಮನವಿ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಈ ಜಮೀನನ್ನ ಉದ್ಯಮಿಗಳಿಗೆ ಮಾರಿದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಪ್ರಶಾಂತ್ ಗೌಡ ಅವರು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ನಮ್ಮನ್ನ ಉತ್ತರ ಕರ್ನಾಟಕ ಭಾಗ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ವಂಚನೆ ಮಾಡಿಕೊಳ್ತಾ ಬಂದಿದೆ. ಇವತ್ತು ಸುಮಾರು 7 ನದಿಗಳು ಪ್ರಮುಖ ನದಿಗಳು ಉತ್ತರ ಕರ್ನಾಟಕದ ಭಾಗದಲ್ಲಿ ಹರಿತಾ ಇದೆ. ರಾಜ್ಯ ಸರ್ಕಾರಕ್ಕೆ ನಾವು ತಮ್ಮ ಮುಖಾಂತರ ಒತ್ತಾಯ ಮಾಡ್ತಕ್ಕಂಥದ್ದು ಏನಂದರೆ, ಆಲಿಮಟ್ಟಿ ಜಲಾಶಯ ಬಿ ಸ್ಕೀಮ್ನಲ್ಲಿ ಬರ್ತಕ್ಕಂಥ ಒಂದು ಯೋಜನೆಗಳಿಗೆ ಸುಮಾರು 25-30 ವರ್ಷ ಗತಿಸಿದರೂ ಕೂಡ ಇವತ್ತಿಗೂ ಆ ಅರಿವಟ್ಟಿ ಜಲಾಶಯಕ್ಕೆ ಒಂದು ಬಿಗಾಸ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ. ಇದರ ಬಗ್ಗೆ ನಾನು ಈಗಾಗಲೇ 2 ಬಾರಿ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಒತ್ತಾಯ ಮಾಡಿದ್ದೇವೆ ಹಾಗೂ ಬೆಂಗಳೂರಿನ ಅಧಿವೇಶನದಲ್ಲಿಯೂ ಕೂಡ ಒತ್ತಾಯ ಮಾಡಿದಾಗ ತುಂಗಭದ್ರಾ ನದಿಗೆ ಹೂಳು ಹೊಸಪೇಟೆ ಡ್ಯಾಮ್ಗೆ ಹೂಳು ತುಂಬಿದೆ, ಅದಕ್ಕೆ ಸಮಾನಾಂತರವಾಗಿ ಜಲಾಶಯ ಮಾಡ್ರಿ ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 1,000 ಕೋಟಿ ರೂಪಾಯಿಯನ್ನು ಮೊನ್ನೆ ಬಜೆಟ್ನಲ್ಲಿ ಮೀಸಲಿಟ್ಟಿದ್ದಾರೆ. ಅದು ನವಲಿ ಹತ್ರ ಬರ್ತದೆ, ಅದು ಸಮಾನಾಂತರ ಜಲಾಶಯಕ್ಕೆ 1,000 ಕೋಟಿ ರೂಪಾಯಿ ಮೀಸಲಿಟ್ಟಾಗ ಇತ್ತದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಗುಲ್ಬರ್ಗಾ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ನಾನೀಗ 2 ದಿನ ಓಡಾಟ ಮಾಡಿ ನಮ್ಮ ರೈತರ ಒಂದು ಮನವಿ ಮೇರೆಗೆ ಅಲ್ಲೆಲ್ಲ ಸಭೆಗಳನ್ನು ಮಾಡಿದ್ದೇನೆ. ಸುಮಾರು ಈ 3 ತಾಲೂಕುಗಳಲ್ಲಿ ರೈತರಿಗೆ ತುಂಬ ವಂಚನೆ ಮಾಡ್ತಕ್ಕಂಥ ಕೆಲಸಗಳು ನಡೆದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ನಾಳೆ ಗುಲ್ಬರ್ಗಾ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಎ.ಸಿ. ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡುವುದರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕಣತರಿಸತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ನಾವು ಈ ನಿಟ್ಟಿನಲ್ಲಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ವಿ. ಸುಮಾರು ಜನರು ಹೊಲಗಳನ್ನು ಕಳ್ಕೊಂಡಿದ್ದಾರೆ, ಕ್ಯಾನ್ಸರ್ ಆಗಿದೆ, ಟಿ.ಬಿ. ಇದೆ, ಅಸ್ತಮಾ ಇದೆ. ಈಗಾಗಲೇ ಇದರ ಬಗ್ಗೆ ಮಾಜಿ ಶಾಸಕರು ಶಿಕ್ಷಣ ಪ್ರಕಾಶ್ ಪಾಟೀಲ್ ಅವರು ಮಾಧ್ಯಮಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೂ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಒತ್ತಾಯ ಮಾಡಿದ್ದಾರೆ. ಇದುವರೆಗೂ ಕೂಡ ಆ ಮನೆಗಳನ್ನು ಹಚ್ಚತಕ್ಕಂಥ ಕೆಲಸ ಮಾಡಿಲ್ಲ. ಅದು ಯಾರು ಜಮೀನು ಕಳ್ಕೊಂಡಿದ್ದಾರೆ, ಆ ಜಮೀನು ಕಳ್ಕೊಂಡಂಥವರಿಗೆ ಇದುವರೆಗೂ ಕೂಡ ನೌಕರಿಯನ್ನು ಕೊಟ್ಟಿಲ್ಲ. ಜಿಲ್ಲಾಧಿಕಾರಿಗಳ ಆದೇಶ ಪತ್ರ ಕೂಡ ಇದೆ, ತಿಳುವಳಿಕೆ ನೋಟಿಸು ಅಂದಿನ ಜಿಲ್ಲಾಧಿಕಾರಿಗಳು ಕೊಡಲೇಬೇಕು ಅಂತೇಳಿ ಆದೇಶ ಪತ್ರವನ್ನು ಕೂಡ ಮಾಡಿದ್ದಾರೆ. ನಿನ್ನೆ ನಮ್ಮ ರೈತರು ನನಗೆ ಇದನ್ನು ಕೊಟ್ಟಿದ್ದಾರೆ. ಸುಮಾರು 108 ಜನರಿಗೆ ಮನೆಗಳು ಮತ್ತು ಅದರ ಜೊತೆಗೆ ಏನಪ್ಪ ಅಂತಂದ್ರೆ ನೌಕರಿ ಒದಗಿಸಬೇಕು ಕಡ್ಡಾಯ ಅಂತೇಳಿ ಜಿಲ್ಲಾಧಿಕಾರಿಗಳೇ ಆದೇಶ ಮಾಡಿದ್ದಾರೆ. ಇವತ್ತಿಗೂ ಕೂಡ ಇದ್ರ ಬಗ್ಗೆ ಯಾವೊಬ್ಬ ಜನಪ್ರತಿನಿಧಿಗಳು, ಶಾಸಕರು ಮತ್ತು ಸಂಸದರು ಇದ್ರ ಬಗ್ಗೆ ಧ್ವನಿ ಎತ್ತ ಕೆಲಸ ಮಾಡಿದರೆ ಇದು ಅತ್ಯಂತ ದುರದೃಷ್ಟಕರ ಸಂಗತಿ ಅಂತೇಳಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ. ತಕ್ಷಣವೇ ಈಗೇನು ಭೂಮಿ ಕಳ್ಕೊಂಡಿದ್ದಾರೆ,
ಮಾನಸಿಕವಾಗಿ ಅಸ್ತವ್ಯಸ್ತದ ಮಕ್ಕಳು ಕೂಡ ಹೋಗುತ್ತವೆ ಅಂತೇಳಿದ್ದಾರೆ ಇಲ್ಲೆಲ್ಲ. ಅಂಥವರಿಗೆ ಶಾಲೆಗಳು ತೆರಿಬೇಕು, ಹಾಸ್ಪಿಟಲ್ಗಳು ಓಪನ್ ಮಾಡಬೇಕು. ಇವು ಯಾವ ಕೆಲಸಗಳು ಕೂಡ ಆ ಸಿಮೆಂಟ್ ಕಾರ್ಖಾನೆಗಳು ಮಾಡಿಲ್ಲ. ಎನ್ಸಿಯುಐ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಹಕಾರಿ ಶಿಕ್ಷಣ ಅಭಿವೃದ್ಧಿ ಯೋಜನೆ ಹಾಗೂ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲಾ ಸಹಕಾರ ಯೂನಿಯನ್ ಇವುಗಳ ಸಂಯುಕ್ತಾಶ್ರಯದಲ್ಲಿ ಡಿಸ್ಟಿಕ್ ಲೆವೆಲ್ ಕೋಆಪರೇಟಿವ್ ಎಜುಕೇಷನ್ ಸೆಮಿನಾರ್ ಜರುಗಿತು. ಇಲ್ಲಿನ ಕೆಐಸಿಎಂ ಹಾಲ್ನಲ್ಲಿ ನಡೆದ ಡಿಸ್ಟಿಕ್ ಲೆವೆಲ್ ಕೋಆಪರೇಟಿವ್ ಎಜುಕೇಷನ್ ಸೆಮಿನಾರ್ಗೆ ಗಣ್ಯರು ಸಸಿಗೆ ನೀರೆರೆದು ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎನ್ಸಿಯುಐ ಯೋಜನಾಧಿಕಾರಿ ರಾಮಚಂದ್ರ ಎಸ್ಜಿ ಅವರು, ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ಮಹಿಳೆಯರ ಜವಾಬ್ದಾರಿ ಬಹಳಷ್ಟು ಮುಖ್ಯವಾಗಿದೆ. ಸಮಾಜದಲ್ಲಿನ ಕಟ್ಟಕಡೆಯ ಮಹಿಳೆಗೆ ಸ್ವಸಹಾಯದಲ್ಲಿ ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಮುಂದೆ ಬರಬೇಕಾದರೆ ಇವೆಲ್ಲ ಅವಶ್ಯಕವಾಗಿದೆ. ಅಂತಹ ಉನ್ನತ ಸ್ಥಾನಮಾನವನ್ನು ಸ್ವಸಹಾಯ ದೊರಕಿಸಿಕೊಡುತ್ತೆ ಎಂದರು. ಒಂದು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಸ್ವಸಹಾಯ ಸಂಘಗಳಾಗಿರ್ಬೋದು ಅಥವಾ ಸಹಕಾರ ಸಂಘಗಳಾಗಿರ್ಬೋದು, ಇವರಿಗೆ ಒಂದು ಸಹಕಾರ ಅಂದ್ರೆ ಏನು, ಸಹಕಾರಿ ಶಿಕ್ಷಣ ಅಂದ್ರೆ ಏನು, ಯಾವ ರೀತಿಯಾಗಿ ಮಾಡಬೇಕು, ಒಂದು ಸಮಾವೇಶ, ಒಂದು ವಿಚಾರಗೋಷ್ಠಿ ಅವರಿಗೆಲ್ಲ ತಿಳಿಸಿ ಹೇಳಬೇಕನ್ನೋ ದೃಷ್ಟಿಯಿಂದ ಇವತ್ತು ನಾವು ಕಾರ್ಯಕ್ರಮ ಹಾಕಿದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿ ಅಂತಂದರೆ ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ. ಯಾಕಂತಂದರೆ ಈ ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ ಒಂದು ಅಪೆಕ್ಸ್ ಲೆವೆಲ್ ಇರತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆ ಏನಂತಂದರೆ ಕೇಂದ್ರ ಸರ್ಕಾರದ, ಆವಾಗ ಅಗ್ರಿಕಲ್ಚರ್ ಕೋಆಪರೇಟಿವ್, ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಅಗ್ರಿಕಲ್ಚರ್ ಇತ್ತು ಮತ್ತು ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಸೇರಿ ಒಂದು ಇಲಾಖೆ ಆಗಿತ್ತು. ಇವಾಗ ಇದ್ದಿದ್ದಾಗ ಹೋದ ಜೂನಲ್ಲಿ ಏನಾಯಿತು, ಈ ಕೇಂದ್ರ ಸರ್ಕಾರ ಬಂದಾಗ ಈ ಇಲಾಖೆಯನ್ನು ಸಪ್ರೇಟ್ ಮಾಡಿ ಸಹಕಾರಿ ಇಲಾಖೆ ಅಂತೇಳಿ ಸಪ್ರೇಟ್ ಮಾಡಿದಾಗ, ಈ ಸಹಕಾರಿ ಇಲಾಖೆ ಯಾವಾಗ ಸಪ್ರೇಟ್ ಆಯಿತು, ಹಲವಾರು ಈ ಎನ್ ಸಿ ವೈ ಯೋಜನೆಗಳ ಮುಖಾಂತರ ಈ ಶಿಕ್ಷಣ ಮತ್ತು ತರಬೇತಿಗೆ ಭಾಳ ಒತ್ತು ಕೊಡ್ತಾ ಇದೆ. ನಾವು ಹೋದ ವಾರದಾಗ ತಾವೆಲ್ಲ ನೋಡಿದ್ರಿ, ಒಂದು ಮಹಿಳಾ ಸಮಾವೇಶನ ಸತ್ತ ಅಥವಾ ಮಹಿಳಾ ದಿನಾಚರಣೆ ಸತ್ತ ತುಂಬ ವಿಜೃಂಭಣೆ ಮಾಡಿದ್ವಿ, ಅದರಲ್ಲಿ ಸಾಕಷ್ಟು ಸ್ಪರ್ಧೆಗಳು ಮಾಡಿದ್ವಿ, ಎಲ್ಲ ರೀತಿಯಿಂದ ನೀವು ಅನುಕೂಲ ಆಯಿತು. ಸೊ ಅದೇ ರೀತಿಯಾಗಿ ಮಹಿಳೆಯರು ಸಹಕಾರದಲ್ಲಿ ಹೆಚ್ಚಿನ ಪ್ರಮುಖದಲ್ಲಿ ಪಾತ್ರ ವಹಿಸ್ಬೇಕು. ಯಾಕಂತಂದರೆ ಇವತ್ತು ಸಹಕಾರ ಸಂಘಗಳು ಉಳಿಬೇಕಂದ್ರೆ ನಿಮ್ಮ ಜವಾಬ್ದಾರಿ ಭಾಳ ಮುಖ್ಯವಾದದ್ದು, ಮಹಿಳೆಯರ ಜವಾಬ್ದಾರಿ. ಇವತ್ತು ನಾವು ಎಲ್ಲೇ ನೋಡಿದ್ರು, ನಮ್ಮ ಡಿ ಎಸ್ ಆರ್ ಆಗಿರ್ಬೋದು, ಎ ಎಸ್ ಆಗಿರ್ಬೋದು, ಸಹಕಾರ ಸಂಘಗಳು ಯಾವ ಚಲೋ ಅಂತಂದರೆ ಮಹಿಳಾ ಸಹಕಾರ ಸಂಘಗಳು ಚಲೋ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಇದಕ್ಕೆ ಹೆಗಲಿಗೆ ಹೆಗಲಿ ಕೊಟ್ಟಿರ್ತಕ್ಕಂಥ ಇನ್ನೊಂದು ಸ್ವಸಹಾಯ ಸಂಘಗಳು. ಸ್ವಸಹಾಯ ಸಂಘಗಳು ಎಲ್ಲರೂ ಗೊತ್ತಿರಬೇಕು, ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಸ್ವಸಹಾಯ ಸಂಘ ಬೆಳಿಬೇಕಾದ್ರೆ ಅಥವಾ ಇದು ಪೂರಕವಾಗಬೇಕಾದ್ರೆ ಇವತ್ತು ಕೋಪಿ ಸೊಸೈಟಿ ಬೆಳವಣಿಗೆ ಆಗಬೇಕಾದ್ರೆ ಸ್ವಸಹಾಯ ಸಂಘಗಳ ಮುಖಾಂತರ ಇವತ್ತು ಕೋಪಿ ಸೊಸೈಟಿ ಬೆಳೆಯುತ್ತವೆ. ಯಾಕಂತಂದರೆ ಸ್ವಸಹಾಯ ಸಂಘದಲ್ಲಿ ಇದ್ದಂಥ ಬೆಳವಣಿಗೆ ಸಹಕಾರ ಸಂಘದಲ್ಲಿಲ್ಲ. ಸಹಕಾರ ಸಂಘದಲ್ಲಿ ಏನಂತಂದರೆ ಕೆಲವರು ಸಾಲ ಕೊಡ್ತಾರೆ, ಸಾಲ ತೊಗೊಳ್ತಾರೆ. ಆದರೆ ಸ್ವಸಹಾಯ ಸಂಘದಲ್ಲಿ ಹೆಂಗೆ ಗೊತ್ತಾ, ಒಬ್ಬ ನಿರ್ಗತಿಕ ಮಹಿಳೆಯರು ಅಲ್ಲಿ ಅಂದರೆ ನಿರ್ಗತಿ ಬೆಳೀತಂತಾರೆ, ಸಮಾಜದಲ್ಲಿಂದ ಕಟ್ಟೆ ಕಡಿದಂಥ ಮಹಿಳೆಗೆ ಇಲ್ಲಿ ಸ್ವಸಹಾಯ ಸಂಘದಲ್ಲಿ ಒಂದು ಉನ್ನತವಾದಂಥ ಸ್ಥಾನಮಾನ ಸಿಗ್ತದೆ. ಸ್ಥಾನಮಾನ ಅಂತಂದರೆ ಒಬ್ಬ ಹೆಣಮಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶಿಕ್ಷಣವಾಗಿ ಮುಂದೆ ಬರಬೇಕಾದ್ರೆ ಒಂದು ಸ್ವಸಹಾಯ ಸಂಘ ಅಂತ ನಾವು ಹೇಳ್ಬೋದು. ಇವತ್ತು ಉದಾಹರಣೆಗೆ ನಾವು ಓದುವಾಗ ಒಂದು ಸ್ವಸಹಾಯ ಸಂಘನ ರಚನೆ ಮಾಡಿದೆ. ಸುಮಾರು ನಾನು 24 ವರ್ಷ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಾಗ, ಇವತ್ತು ಅಂಥ ಇಲಾಖೆ ನಾನು ಏನೇ ಒಬ್ಬ ಹೆಣ್ಮಗಳಿಗೆ ಒಂದು ಏನೇ ಉದ್ಯೋಗ ಕೊಡಬೇಕು, ಒಂದು ಕೌಶಲ್ಯ ಅಭಿವೃದ್ಧಿ ಕೊಡಬೇಕು, ಒಂದು ವಿಚಾರನ ಮಂಡನೆ ಮಾಡಬೇಕಂತಂದ್ರೆ ಇವತ್ತು ಇಲ್ಲಿ ಇಷ್ಟು ತರಬೇತಿ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಜಿಲ್ಲಾ ಸರ್ಕಾರ ಇನ್ನೊಂದು ತರಬೇತಿ ಕೊಡ್ತಾರೆ, ನಮ್ಮ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಟಿ ಮ್ಯಾನೇಜ್ಮೆಂಟ್ ಅವರು ಡಿ ಸಿ ಎಂ ಕೋರ್ಸ್ ಅನ್ನು ತರಬೇತಿ ಕೊಡ್ತಾರೆ, ಮತ್ತು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದವರು ತರಬೇತಿ ಕೊಡ್ತಾರೆ, ನ್ಯಾಷನಲ್ ಕೋಟಿಯನ್ನು ತರಬೇತಿ ಕೊಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಸ್ವಸಹಾಯ ಸಂಘಗಳಿಗೆ ತರಬೇತಿ ಕೊಡೋದು ಆಗಿಲ್ಲ, ಅಥವಾ ಸ್ವಸಹಾಯ ಸಂಘದಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಯಾರಿಗೂ ಗುರುತಿಸಲಿಲ್ಲ. ಇವತ್ತು ನಾವು ಓದಿ ಹಿಂದಿನ ಕಾಲದಾಗ ನಿಮ್ಮ ಸರ್ ಸ್ವಲ್ಪ ಗಮನ ಕೊಟ್ಕೊಳ್ಬೇಕು, ಸ್ವಸಹಾಯ ಸಂಘದ ಕಲಿಕಂತ ಸುಮಾರು 1994 ತನಕ ಸಾಲ ಕೊಟ್ಟಂತ ಡಿ ಸಿ ಸಿ ಬ್ಯಾಂಕ್ ಅಂತ ಹೇಳ್ಬೋದು. ನಮ್ಮ ಡಿ ಸಿ ಸಿ ಬ್ಯಾಂಕ್ ಹಾಗೂ ವಿ ಎಸ್ ಎಸ್ ಬ್ಯಾಂಕ್ ನಡುವಿನ ವ್ಯತ್ಯಾಸ ಕುರಿತು ಶ್ಯಾಮ್ ನಟಿಕರ್ ಮಾತನಾಡಿದರು. ಆದ್ರೆ ಡಿ ಸಿ ಸಿ ಬ್ಯಾಂಕಿಗೆ ವಿ ಎಸ್ ಎಸ್ ಬ್ಯಾಂಕಿಗೆ ಬಹಳ ವ್ಯತ್ಯಾಸ ಇದೆ. ಸುಮಾರು 94 ಆ ವಿ ಎಸ್ ಎಸ್ ಲೋನ್ ತಂದ್ರೆ ಅವ್ರು ರಿಕವರ್ ಮಾಡಿಲ್ಲ ಅಥವಾ ಇವರು ಅಲ್ಲಿ ಕೊಟ್ಟಿರ್ತಾರೆ. ಸುಮಾರು 20 ವರ್ಷದಿಂದ ವಿ ಎಸ್ ಎಸ್ ಸೊಸೈಟಿ ಇದ್ದಾಗ ಆ ರೈತರಿಗೆ ಫಾರ್ಮರ್ ಸಾಲ ಕೊಡ್ತೀರಿ, ಆ ಕೊಟ್ಟದ್ದು ರಿಕವರಿಗೆ ಹೇಳಿದಾಗ ರೋಡೋಗುತ್ತೆ. ನೀವು ನೇರವಾಗಿ ಆ ಸೊಸೈಟಿಗಳಿಗೆ ಕರೆಸಿ ನಿಮ್ಮಲ್ಲಿ ಫಾರ್ಮರ್ ಎಷ್ಟು ಬಂದಿದ್ದೀರಿ, ಫಾರ್ಮರ್ ಸೊಸೈಟಿ ಯಾವ ರೀತಿ, ಯಾಕಂದ್ರೆ ವಿ ಎಸ್ ಎಸ್ ಸೊಸೈಟಿ ಡೆವಲಪ್ ಆದ್ರೆ ಎಲ್ಲರಿಗೂ ಅನುಕೂಲ, ಫಾರ್ಮರ್ ಇಂಪಾರ್ಟೆಂಟ್ ಅದ. ಆದರೆ ಈ ಕೋಆಪರೇಟಿವ್ ಎಲ್ಲ ಹೆಣ್ಮಕ್ಳು ಬಂದಾರ, ಅವರಿಗೆ ಡಿ ಸಿ ಸಿ ಬ್ಯಾಂಕಿನಿಂದ ಸಹಾಯ ಕೊಡ್ತೇವೆ ಅಂತ ಈಗಾಗಲೇ ಘೋಷಣೆ ಮಾಡಿ, ಅವ್ರಿಗೆ ಕರೆದು ಅಕೌಂಟ್ ಕೊಡಬೇಕಾದ್ರೆ ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ ಮಾಡಿ ಅವ್ರು ಯಾವ ರೀತಿ ಅಕೌಂಟ್ ಹಾಕಿ, ಎಷ್ಟೋ ಮಂದಿ ನಿಮ್ಮಲ್ಲಿ ಬರಲಿಕ್ಕೆ ಭಯ ಪಡ್ತಾರೆ. ಗುಲ್ಬರ್ಗ ಡಿ ಸಿ ಸಿ ಬ್ಯಾಂಕ್ ಅಂದ್ರೆ ಏನಾಗ್ಯದ ಅಂದ್ರೆ ಅಲ್ಲಿ ಡಿಪಾಸಿಟ್ ಇಡೋರು ಇಡ್ತಾ ಇದೆ.
ಹೆಬ್ಬಾಳ್ಕರ್ದವ್ರು ಬಂದ್ರಿ ನಿಮ್ಗೆ ಇದ್ರಕ್ಕಿಂತ ಮೊದಲ ಯಾವ್ದಾರ ಬ್ಯಾಂಕ್ನಾಗ ಇಡೋಪ್ಪ ಡಿ ಸಿ ಸಿ ಬೇಡ ಅಂತ ಬರ್ತಿದ್ವಿ. ಆದ್ರೆ ಇವತ್ತು ಯಾವ ನಿಂಬಾಳ್ಕರ್ ಬಂದ್ರಿ ಸುಮಾರು ವರ್ಷಗಳಿಂದ, ಆದ್ರೆ ನೀವು ಬಂದಾಗ ಹಿಡಿದು ಕೋವಿಡ್ ಬಂದು ಅಸ್ವಸ್ಥನೇ ಆಗ್ಯದ. ಈಗಾದರೂ ತಮ್ಮ ಡಿಸ್ಟ್ರಿಕ್ಟ್ ಗುಲ್ಬರ್ಗ ಕೋಪಟ್ಟಿದ್ದು ಎಲ್ಲ ಮಹಿಳೆಯರಿಗೆ ನಮ್ಮ ಭಕ್ತರಿಗೆ ಮತ್ತೆ ಯಾರ್ಯಾರಿಗೆ ನಡೆಸ್ತಾ ಇರೋದು ಅವ್ರಿಗೆಲ್ಲರಿಗೆ ಸಹಕಾರ ಮಾಡ್ರಿ. ಮತ್ತೆ ಎಲ್ಲರಿಗೆ ಫ್ರೀಯಾಗಿ ಅಕೌಂಟ್ ತೆಗಿತೀನಿ ಅಂತ ಹೇಳಿ. ಮತ್ತೆ ಎಸ್ ಸಿ ಎಸ್ ಟಿಗಂತೂ ಮಾಡ್ಬೇಕಂದ್ರೆ ಭಾಳ ಒಳ್ಳೆಯದ. ಮತ್ತು ಸಂವಿಧಾನದಾಗ ಬಾಬಾ ಸಾಹೇಬ್ರು ಎಲ್ಲ ಮಹಿಳೆಯರಿಗೆ ಸೊಸೈಟಿ ನೀಡಬೇಕು. ಕೋಆಪರೇಟಿವ್ ನಡೆದ್ರೆ ಮಾತ್ರ ಜನರತ್ರ ಹಣ ಓಡಾಡಿದ್ರೆ ಹೆಣ್ಮಕ್ಳು ಸುಧಾರಿಸ್ತಾರ, ಆ ಏರಿಯಾನು ಸುಧಾರಿಸ್ತಾವ. ಅದಕ್ಕೆ ರಾಮಚಂದ್ರ ಸಾಹೇಬ್ರು ನನಗೊಂದು ಮನೆತ್ತಿದ ಈ ಎಸ್ ಸಿ ಎಸ್ ಟಿ ಕೋಆಪರೇಟಿವ್, ನೀವು ಎಸ್ ಸಿ ಎಸ್ ಟಿದಾಗ ಹೇರಾಗಿ ಎಲ್ಲ ಹೆಣ್ಮಕ್ಳು ಕರೆಸಿ ಕೋಆಪರೇಟಿವ್ ಹ್ಯಾಂಗೆ ತೆಗಿಬೇಕು, ಕೋಆಪರೇಟಿವ್ ರಿಜಿಸ್ಟರ್ ಹ್ಯಾಂಗೆ ಮಾಡ್ಬೇಕು, ನೀವು ಎಷ್ಟು ಜನ ಕಲ್ತ್ರೆ ಕೋಆಪರೇಟಿವ್ ಇರ್ತದೆ, ನೀವು ಡಿಪಾಸಿಟ್ ಇಟ್ಟಿರ್ಬೇಕು, ನೀವು ಯಾವ್ಯಾವ ರೀತಿ ಬಿಸ್ನೆಸ್ ಮಾಡಿದ್ರೆ ಇರ್ತಾರ, ನೀವು ಎಲ್ಲ ಎಸ್ ಸಿ ಎಸ್ ಟಿ ತಗೋಬೇಕು. ಯಾಕಂದ್ರೆ ಈ ಕೋಆಪರೇಟಿವ್ ಹೆಚ್ಚಿಗೆ ಬೆಳೆದಿದ್ದು ಬೀದರ್ನಲ್ಲಿ. ಗುಲ್ಬರ್ಗದಲ್ಲಿ ಬಹುಶಃ ಫೈನಸ್ 5% ಅಥವಾ 5% ಇದ್ದಿರ್ಬೇಕು. ಯಾರು ಹೆಚ್ಚಿಗೆ ಕೋಆಪರೇಟಿವ್ ಅಥವಾ ಸೊಸೈಟಿ ಕಡಿಮರ. ಅದಕ್ಕೆ ತಾವು ಈಗ ಭಾಳ ಒಳ್ಳೆಯ ವಿಚಾರ, ಈ ಕೋಆಪರೇಟಿವ್ ಎಜುಕೇಷನ್ ಸೆಮಿನಾರ್ ಮಾಡಿದ್ರಿ, ನನಗೆ ಕರೆಸಿರಿ. ಆದರೆ ಇದು ಎಲ್ಲ ಎಸ್ ಸಿ ಈ ಗುಲ್ಬರ್ಗ ಚೀಟಿದ ಎಸ್ ಸಿ ಅರ ಹೇಳವ. ವಿಲೇಜ್ ಲೆವೆಲ್ನಲ್ಲಿ ಹೋಗಿ ಎಲ್ಲರಿಗೆ ಒಂದು 10 ಜನ 11 ಜನ ಬೇಕು ಒಂದು ಕೋಆಪರೇಟಿವ್ ಬಳಕ. ಅವ್ರಿಗೆ ನೇರವಾಗಿ ಅಲ್ಲಿ ಯಾವುದಾದ್ರು ಒಂದು ಸಮುದಾಯವನ್ನು ಕೂಡಿಸಿ ಎಸ್ ಸಿಗೆ ಅಂತ ಈಗಾಗಲೇ ಸರ್ಕಾರ ಎಲ್ಲ ಯಾವ ಸರ್ಕಾರ ಇದ್ದೂ ಸವಲತ್ತು ಕೊಡಬೇಕಂತದ. ಆ ಸರ್ಕಾರ ಸವಲತ್ತನ್ನು ಪಡ್ರಿ, ಅವ್ರಿಗೆ ಮಾರ್ಗದರ್ಶನ ನೇರ ಒಂದೇ ಸಾರಿಗೆ ಯಾವೂ ಆಗಲ್ಲ. ರಿಪೀಟ್ ರಿಪೀಟ್ ನೀವು ಆ ಕೋಆಪರೇಟಿವ್ ಸೊಸೈಟಿಗಳಿಗೆ ಹೆಣ್ಮಕ್ಳಿಗೆ ಅಥವಾ ಅಲ್ಲಿರೋ ಜೆಂಟ್ಸ್ ಎಲ್ಲರೂ ಮಾಡಬೇಕು. ಹೆಣ್ಮಕ್ಳು ಮಾಡ್ಬೇಕಂತಿಲ್ಲ, ಜೆಂಟ್ಸ್ನು ಕೋಆಪರೇಟಿವ್ ತೆಗಿಬೇಕು. ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ದಲಿತರಿಗೆ ಸಹಾಯ ಮಾಡಬೇಕು. ನಿಂಬಾಳ್ಕರ್ ಸಾಹೇಬ್ರದ್ದು ನೇರ ಹೇಳ್ರಿ, ನೀವು ಯಾರು ಬಂದ್ರೆ ಎಸ್ ಸಿ ಎಸ್ ಟಿ ಕೋಆಪರೇಟಿವ್ ಸರ್ಕಾರದ ಹಣನೇ ಕೊಟ್ಬಿಡ್ತೀವಿ ಅಂತೇಳ ಭಾಳ. ಈ ಸಂದರ್ಭದಲ್ಲಿ ವರಲಕ್ಷ್ಮಿ ಪಾಟೀಲ್, ಕಿಶೋರ್ ಪಾಟೀಲ್, ಉಮೇಶ್ ಶೆಟ್ಟಿ, ಮೋನಪ್ಪ ಬಸವರಾಜ್, ರಾಜೇಶ್ ಯಾವ್ಗಲ್, ಮಲ್ಲಿಕಾರ್ಜುನ್ ಉಪಸ್ಥಿತರಿದ್ದರು. ಇತ್ತೀಚೆಗಷ್ಟೇ ನಡೆದ ಕೆಇಎ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಯಲ್ಲಿ ಕಡ್ಡಾಯ ಹಾಗೂ ವಿಷಯ ಪರೀಕ್ಷೆಗಳಲ್ಲಿ ಅನೇಕ ಲೋಪದೋಷಗಳು ಕಂಡುಬಂದಿವೆ ಎಂದು ಕೆಇಎ ಪರೀಕ್ಷಾರ್ಥಿ ಪ್ರವೀಣ್ ಕುಮಾರ್ ಕೃಷ್ಣಾಜಿ ಅವರು ಆರೋಪಿಸಿದ್ದಾರೆ. ಇಲ್ಲಿನ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೆಇಇಯಿಂದ ಇದೇ March 12-16 ನಡೆದ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಪರೀಕ್ಷೆಯಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಬಂದಿದ್ದು, ಮೊದಲು 3 ಪರೀಕ್ಷೆಗಳಲ್ಲಿ ಕೂಡ ಸರಿಯಾದ ವ್ಯವಸ್ಥೆ ಇರಲಿಲ್ಲ ಎಂದು ಪ್ರವೀಣ್ ಕುಮಾರ್ ಅವರು ಕೆಇಇ ಮೇಲೆ ಅಸಮಾಧಾನ ಹೊರಹಾಕಿದ್ದಾರೆ. ಪರೀಕ್ಷೆ ನಡೆಯುವ ಸ್ಥಳಗಳಲ್ಲಿ ವಿದ್ಯಾರ್ಥಿಗಳಿಗೆ ಚರ್ಚೆ ಮಾಡಲು ಮುಕ್ತ ಅವಕಾಶ ಮಾಡಿಕೊಡಲಾಗಿತ್ತು. ಪ್ರಶ್ನೆ ಪತ್ರಿಕೆ ವಿಷಯ ಪರಿಣಿತರು ತೆರೆದಿರುವ ರೀತಿಯಲ್ಲಿ ಇರಲಿಲ್ಲ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ವೆಬ್ಸೈಟ್ನಿಂದ 70 ಪ್ರಶ್ನೆಗಳನ್ನು ಕೇಳಲಾಗಿತ್ತು ಹಾಗೂ ಇಂಗ್ಲಿಷ್ ಭಾಷೆಯ ಪ್ರಶ್ನೆಗಳಲ್ಲಿ ಬಹಳಷ್ಟು ದೋಷಗಳಿದ್ದವು ಎಂದು ದೂರಿದರು. ಒನ್ ಹ್ಯಾಂಡ್ ಡಿಸ್ಟೆನ್ಸ್ ಕೂಡ ಇಲ್ಲ. ಅಂಡ್ ಐ ಆಮ್ ಟಾಕಿಂಗ್ ಅಬೌಟ್ ಅನ್ ಎಕ್ಸಾಮಿನೇಷನ್ ವಿಚ್ ಇಸ್ ಈಕ್ವಲ್ ಟು ಗೆಜೆಟೆಡ್ ಲೆವೆಲ್ ಎಕ್ಸಾಮಿನೇಷನ್. ಯಾಕಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಲ್ಸೋ ಕನ್ಸಿಡರ್ಡ್ ಆಸ್ ಗೆಜೆಟೆಡ್ ಲೆವೆಲ್. ಅಂಡ್ ಎರಡನೇದೇನಂದ್ರೆ ನಮ್ಮ ಕಾಮರ್ಸ್ ಪೇಪರ್ ಮಾಡಿದಾಗ ಈಗಿಷ್ಟು ಡಿಸ್ಟೆನ್ಸ್ ಇದ್ದಾಗ ಡಿಸ್ಕಷನ್ಸ್ ಅದಂತೂ ಇರುತ್ತೆ, ಅವ್ರು ಕೂಡ ವಿಡಿಯೋಸ್ ಕೂಡ ನೋಡ್ಬೋದು. ದರ್ ವಾಸ್ ಓಪನ್ ಡಿಸ್ಕಷನ್ ವಿಚ್ ವಾಸ್ ಗೋಯಿಂಗ್ ಆನ್ ಇನ್ ದ ಹಾಲ್. ಎಲ್ಲ ವಿಡಿಯೋಸ್ ಅನ್ನು ಅವ್ರು ಕ್ರಾಸ್ ವೆರಿಫೈ ಮಾಡ್ಬೋದು, ಯಾಕಂದ್ರೆ ಅವ್ರು ಹೇಳಿದ್ದಾರೆ ಎಲ್ಲ ಕಡೆ ಸಿಸಿ ಟಿವಿ ಇನ್ಸ್ಟಾಲ್ ಮಾಡಿದೀವಿ ಅಂತ. ಅಂಡ್ ನಾನಿರೋ ಸೆಂಟರ್ನಲ್ಲಿ ಕಾಮರ್ಸ್ ಪೇಪರ್ನಲ್ಲಂತೂ ಸಿಸಿ ಟಿವಿ ಕೂಡ ಕಾಣಿಸಿಲ್ಲ ನನಗೆ. ಅಂಡ್ ಕಾಮರ್ಸ್ ಪೇಪರ್ ನಡೆದಾಗ ನಮ್ಮ ರೂಮ್ ಅಷ್ಟೇ ಅಲ್ಲ, ದೇರ್ ವರ್ ಮೆನಿ ರೂಮ್ಸ್ ಇನ್ ವಿಚ್ ದ ಇನ್ವಿಜಿಲೇಟರ್ ವಾಸ್ ನಾಟ್ ಸಿಟಿಂಗ್ ದೇರ್ ಕಂಟಿನ್ಯೂಸ್ಲಿ. ನಾನು ಕೂಡ ಕೆಇಎ ಎಕ್ಸಾಮ್ ಸಿ ಟಿ ಎಕ್ಸಾಮ್ ಡ್ಯೂಟಿ ಮಾಡಿದ್ದೀನಿ, ನಮಗೆ ರೂಮ್ ಬಿಟ್ಟು ಹೊರಗೆ ಹೋಗೋಕೆ ಪರ್ಮಿಷನ್ ಇರೋದಿಲ್ಲ. ಬಟ್ ಅಲ್ಲಿ ಹೇಗಿತ್ತು ಅಂದ್ರೆ ಆ ಇನ್ವಿಜಿಲೇಟರ್ ಹೊರಗಡೆ ಹೋಗ್ಬಿಡ್ತಿದ್ದ, ಇಲ್ಲಿ ಡಿಸ್ಕಷನ್ ಮಾಡ್ತಿದ್ರು, ಮತ್ತೊಂದು ಸ್ವಲ್ಪ ಹೊತ್ತಿಗೆ ವಾಪಸ್ ಬರ್ತಿದ್ದ. ಅದಕ್ಕೆ ಕ್ರಾಸ್ ವೆರಿಫೈ ವಿತ್ ವಿಡಿಯೋಸ್. ಅಂಡ್ ನೆಕ್ಸ್ಟ್ ಕಾಮರ್ಸ್ ಪೇಪರ್ ಬಂದಾಗ ಈ ಹೇಳಿರ್ತಾರೆ ಅವರು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕಮಿಟಿ ಮಾಡಿರ್ತೀವಿ ಅಂತ ಹೇಳಿರ್ತಾರೆ. ಇವ್ರ ಪ್ರಕಾರ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಯಾರು ಅಂದ್ರೆ ಒಂದು ವ್ಯವಸ್ಥಿತವಾಗಿ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ಕಾಪಿ ಪೇಸ್ಟ್ ಯಾರು ಮಾಡ್ತಾರಲ್ಲ ಅವನೇ ಸಬ್ಜೆಕ್ಟ್ ಎಕ್ಸ್ಪರ್ಟ್. ಇಷ್ಟು ಮಾಡೋದಿದ್ರೆ ಒಬ್ಬ ಎಫ್ ಟಿ ಎಸ್ ಬಿ ಹೇಳಿದ್ರೆ ಕಂಪ್ಯೂಟರ್ನಲ್ಲಿ ಕಾಮರ್ಸ್ ಎಂ ಸಿ ಕ್ಯೂ ಕ್ವೆಶನ್ಸ್ ಅಂತ ಹಾಕಿದ್ರೆ ಬರುತ್ತೆ, ಕಾಪಿ ಪೇಸ್ಟ್ ಮಾಡ್ತಾನೆ, ಅವನೇ ಮಾಡಿ ಕಳಿಸ್ಬೋದು. ದೇರ್ ಇಸ್ ನೋ ನೀಡ್ ದಟ್ ಅ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಶುಡ್ ಬಿ ದೇರ್ ಅಂತ. ಈಗ ಸೆಟ್ ಮಾಡಿರೋ ಪೇಪರ್ನಲ್ಲಿ 70% ಕ್ವೆಶನ್ ಆನ್ಲೈನ್ ಇಂದ ತರ್ತಿದ್ರು ಎಲ್ಲ ವೆಬ್ಸೈಟ್. ಅಂಡ್ ಅದರಲ್ಲೂ ನಿಮ್ಗೆ ಕೂಡ ಒಂದು ಸ್ವಲ್ಪ ಐಡಿಯಾ ಇರುತ್ತೆ, ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ವೆಬ್ಸೈಟ್ ಬರುತ್ತೆ ಸರ್, ಅದರಲ್ಲಿ 1 ಅಲ್ಲಿ 10 ಇರುತ್ತೆ. ಅದರಲ್ಲಿ 7 ಅಲ್ಲಿರೋ 70 ಕ್ವೆಶನ್ಸ್ ನಲ್ಲಿ ಅವ್ರು 10 ಕ್ವೆಶನ್ಸ್ ಹಾಕಿದ್ದಾರೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಅನದರ್ ವೇ ಆಫ್ ಡೂಯಿಂಗ್ ಕರಪ್ಷನ್. ಹೇಗಂದ್ರೆ ನಿಮ್ ಪೇಪರ್ ಔಟ್ ಮಾಡೋದೆ ಆ ಲಿಂಕ್ ಅನ್ನ ಶೇರ್ ಮಾಡಿದ್ರೆ ಮುಗಿದೋಯ್ತು, ಆ 70 ಕ್ವೆಶನ್ ಓದ್ಕೊಂಡ ಅಂದ್ರೆ ಅದರಲ್ಲಿ 10 ಕ್ವೆಶನ್ಸ್ ಬಂದೇ ಬರುತ್ತೆ. ಅಂಡ್ ದೋಸ್ 10 ಕ್ವೆಶನ್ಸ್ ವಿಚ್ ವೆರಿ ಡಿಫಿಕಲ್ಟ್ ವೆರ್ ದಿ ಡಿಸೈಡಿಂಗ್ ಫ್ಯಾಕ್ಟರ್ ಆಫ್ ದಿ ಎಕ್ಸಾಮಿನೇಷನ್ ಕಟ್ ಆಫ್ ಅಲ್ಲೇ ಸರ್
ಪಾಯಿಂಟ್ ನಲ್ಲಿ ಕಟ್ ಆಫ್ ಹೋಗುತ್ತೆ. ದೆನ್ 10 marks ಅಂತೂ 10 into 2 20 ಮಾರ್ಕ್ಸ್ ಅಂತೂ ವೆರಿ ಮಟೀರಿಯಲ್. ಅಂಡ್ ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಲೆವೆಲ್ ಎಷ್ಟಿದೆ ಅಂದ್ರೆ ಒಂದು ಚಾಪ್ಟರ್ ಅಲ್ಲಿ 10 questions ಇದೆ. ಆ 10 questions ಅಲ್ಲಿ ಡೈರೆಕ್ಟ್ ಆಗಿ 4 questions ಅನ್ನ ಡಿಟ್ಟು ಪೇಸ್ ಮಾಡಿದೆ. ಅದರಲ್ಲಿ ಒಂದು ಸರ್, ಈಗ ನಾನು ಕೂಡ ಐ ವಾಸ್ ಅ ಲೆಕ್ಚರರ್, 4 question paper ಸೆಟ್ ಮಾಡುವಾಗ ಎಲ್ಲಿಂದ ತಗೊಳ್ತಾ ಇದ್ರೆ ಆ 100 ಇರೋದನ್ನ 200 ಮಾಡಿ ಡಬಲ್ ಮಾಡು ಹಾಫ್ ಮಾಡಿ ಅಂದ್ರೆ ಅವನ ಇಂಟೆಲೆಕ್ಚುವಲ್ ಲೆವೆಲ್ ಎಷ್ಟಿದೆ ಅಂದ್ರೆ ಡಿಟ್ಟು ಈವನ್ ಡೆಸಿಮಲ್ಸ್ ನಲ್ಲಿರೋ ಅಂಕೆಗಳು ಕೂಡ ಸಿಗುತ್ತೆ. ಅಟ್ ಟು ದಟ್ ಎಕ್ಸ್ಟೆಂಟ್ ದೇ ಹ್ಯಾವ್ ಪವರ್. ಸೊ ನಿಮ್ಮ ಹತ್ರ ಇನಿಮೇಲ್ ಯಾರು ಬಂದಿದ್ವು ಅಂದ್ರೆ ನಾವು ಇದರ ರಿಲೇಟೆಡ್ ಲೆಟರ್ ಹಾಕಿದ್ದಾಯ್ತು, ಇದರ ರಿಲೇಟೆಡ್ ಇಮೇಲ್ ಕಳಿಸಿದ್ದೀನಿ. ಬಟ್ ಮೊನ್ನೆ ಮ್ಯಾಡಮ್ ಏನ್ ಸ್ಟೇಟಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಕನ್ನಡ ಪೇಪರ್ ಬಿಟ್ಟು ಯಾವುದೇ ಪೇಪರ್ ನಲ್ಲೂ ಏನೂ ಆಕ್ಷೇಪಣೆ ಬಂದಿಲ್ಲ. ಇವನ್ ಅಲ್ಲಿ ಕಾಲ್ ಮಾಡಿದ್ರೆ ದೇರ್ ಇಸ್ ನೋಬಡಿ ಇನ್ ಕೆ ಎ ಟು ರೆಸ್ಪಾಂಡ್. ಸರ್, ನಾವೇ ಪೇ ಮಾಡಿದಂತಹ ಟ್ಯಾಕ್ಸ್ ಅಮೌಂಟ್ ನಿಂದ ರನ್ ಆಗುವ ಒಂದು ಇನ್ಸ್ಟಿಟ್ಯೂಷನ್ ನಮಗೆ ರೆಸ್ಪಾಂಡ್ ಮಾಡೋದು. ಅಂಡ್ ದೇ ಆರ್ ನಾಟ್, ಅವ್ರು ತಮ್ಮ ದುಡ್ಡಿಂದ ಬಂದಿಲ್ಲ, ಗವರ್ಮೆಂಟ್ ದುಡ್ಡಿಂದ ಬಂದವರು, ಅಂಡ್ ದೇ ಆರ್ ನಾಟ್ ರೆಸ್ಪಾಂಡಿಂಗ್ ಟು ದ ಕ್ಯಾಂಡಿಡೇಟ್ಸ್. ಕಲಬುರಗಿ ನಗರದ ವಾರ್ಡ್ ನಂಬರ್ 37 ಬ್ರಹ್ಮಪುರ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಸ್ಥಳೀಯರು ಸಮಸ್ಯೆ ಎದುರಿಸುತ್ತಿದ್ದು, ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯ ಒದಗಿಸಿಕೊಡುವಲ್ಲಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಹಾಗೂ ಬಿಜೆಪಿ ಮುಖಂಡರು ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರು ಪ್ರತಿಭಟಿಸಿದರು. ವಾರ್ಡ್ ನಂಬರ್ 37 ಬ್ರಹ್ಮಪುರ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಅಲ್ಲಿನ ಸ್ಥಳೀಯರು ನಿತ್ಯವೂ ಸಮಸ್ಯೆ ಎದುರಿಸುತ್ತಿದ್ದು, ಇದೀಗ ಬೇಸಿಗೆ ಕಾಲ ಆರಂಭವಾಗಿದ್ದು ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದೆ. ಈ ಬಡಾವಣೆಯ ಜನರ ಸಮಸ್ಯೆ ಆಲಿಸಬೇಕಾದ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಇತ್ತ ಮುಖ ಮಾಡುತ್ತಿಲ್ಲ ಎಂದು ರಸ್ತೆ ಮೇಲೆ ಕೊಡಗಳನ್ನಿಟ್ಟು ಕಾಂಗ್ರೆಸ್ ಮುಖಂಡರು ರಸ್ತೆ ತಡೆದು ಪ್ರತಿಭಟಿಸಿದರು. ಈ ವೇಳೆ ಮಾತನಾಡಿದ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಅಲ್ಎಂ ಪ್ರಭು ಪಾಟೀಲ್ ಅವರು, 20 ವರ್ಷಗಳ ಕಾಲ ಶಾಸಕರು ಇಲ್ಲಿ ಗೆದ್ದು ಬಂದರು, ಇಲ್ಲಿನ ಜನರ ಸಮಸ್ಯೆ ಆಲಿಸಲು ಶಾಸಕರು ಸಚಿವರು ಬಾರದಿರುವುದು ನೋವಿನ ಸಂಗತಿಯಾಗಿದೆ, ಕೂಡಲೇ ಸಂಬಂಧಪಟ್ಟವರು ಜನರ ಸಮಸ್ಯೆ ಆಲಿಸಿ ಪರಿಹಾರ ಒದಗಿಸಿಕೊಡುವಂತೆ ಆಗ್ರಹಿಸಿದರು. ಇತಿಹಾಸದಲ್ಲಿ ಯಾವತ್ತೂ ಕೂಡ ಇತಿಹಾಸ ಪುಟವನ್ನು ತೆಗೆದು ನೋಡಿದ್ರೆ ಸರ್ಕಾರದ ಪರ ನಿರ್ಣಯ ಹಾಕ್ತಕ್ಕಂಥ ಜನರಿಗೆ 20 ವರ್ಷಗಳಿಂದ ಸತತವಾಗಿ ಈ ಕ್ಷೇತ್ರದಲ್ಲಿ ಒಂದು ಮನೆತನ ಆಡಳಿತ ಇದೆ. ಆ ಮನೆತನಕ್ಕೆ ಈ ಬಡಾವಣೆಯ ಸಂಪೂರ್ಣ ಜನ 70-80% ಜನ ಯಾವತ್ತೂ ಅವರಿಗೆ ಮತ ಹಾಕಿದರೂ ಕೂಡ ಇವತ್ತಿನವರೆಗೂ ಕೂಡ ಕುಡಿಯಲಿಕ್ಕೆ ನೀರಿಲ್ಲ. 9 ದಿನಗಳ ಒಮ್ಮೆ ನೀರು ಬಿಡ್ತಾ ಇದ್ದಾರೆ. ಮಳೆ ಬಂದಾಗ ಇಡೀ 7-8 ವಾರ್ಡಿಂದ ಶಾಬಜರಿಂದ ಈ ಕಡೆ ನೀರು ನುಗ್ಗಿ ಮನೆಗಳು ಕಟ್ಟಿ ಬ್ರದರ್ಸ್ ಓಣಿವರೆಗೂ ಕೂಡ ಮನೆಗಳಿಗೆ ನೀರು ನುಗ್ತವೆ. ಸ್ಲಮ್ ಬೋರ್ಡಿನ ಹೊಸ ಎಲ್ಲ ಕಸಗಳು ಮನೆಯಲ್ಲಿ ಹೋಗ್ತವೆ. ಮತ್ತು ಶಾಸಕರು ಮತ್ತು ಮಂತ್ರಿಗಳು ನಿರಾಣಿಯವರು ಈ ಕ್ಷೇತ್ರ ಬಡಾವಣೆ ತೆಗೆದುಕೊಂಡು ಸಂಪೂರ್ಣ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಮಾತು ಹೇಳಿದ್ರು, ಇವತ್ತಿನವರೆಗೂ ಬಂದಿಲ್ಲ. ಮಳೆ ನೀರಿನಲ್ಲಿ 3 ಜನ ವಿದ್ಯಾರ್ಥಿಗಳು ಮರಣ ಹೊಂದಿದರು, 3 ಜನ ಅಮಾಯಕ ಮಕ್ಕಳು ಬಡವರು ಮಕ್ಕಳು ಸತ್ರು ಕೂಡ. ಇವತ್ತಿನವರೆಗೂ ಈ ಭಾಗದಲ್ಲಿ ಡ್ರೈನೇಜು ಕುಡಿಯುವ ನೀರಿನ ತೊಂದರೆ ಇವೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಇವತ್ತಿನವರೆಗೂ ಯಾರೂ ನೋಡ್ತಾ ಇಲ್ಲ. ದಯಮಾಡಿ ಖ್ಯಾತರ ಶಾಸಕರು ಈ ಬಡಾವಣೆ ಮರೆತಿದ್ದಾರೆ, ಏನಾದರೂ ಕುಂಚಿತವೋ ಮಾನವೀಯತೆ ಇದ್ದರೆ ತಕ್ಷಣ ಇದಕ್ಕೆ ಪರಿಹಾರ ಕೊಡಬೇಕಂತೇಳಿ ನಾವು ಬಹಳ ಕಳಕಳಿಯಿಂದ ಕೇಳ್ಕೋತೀವಿ. ಮಾಜಿ ಮಹಾಪೌರ ಶರಣು ಮೋದಿ ಮಾತನಾಡಿ, ನಾನು ಕಲಬುರಗಿ ಮಹಾಪೌರನಾಗಿದ್ದಾಗ ಪಕ್ಷಾತೀತವಾಗಿ ಜನರ ಸಮಸ್ಯೆ ಆಲಿಸಿ ಪರಿಹಾರ ಒದಗಿಸಿಕೊಡಲಾಗಿತ್ತು. ಆದರೆ ಇಂದಿನ ಸರ್ಕಾರ ಬಂದಾಗಿನಿಂದ ಕೇವಲ ಹುಸಿ ಭರವಸೆ ನೀಡುತ್ತಾ ಬಂದಿದೆ ಹೊರತು ಪರಿಹಾರ ನೀಡುತ್ತಿಲ್ಲ ಎಂದು ಕಿಡಿಕಾರಿದರು. ನೀರಿನ ಹಾಹಾಕಾರ ಈ ಒಂದು ಸರ್ಕಾರ ಬಡವರಿಗೆ
ಹಿಂದುಳಿದವರಿಗೆ ನೀನು ದಲಿತರಿಗೆ ಒಂದು ನೀರು ಕುಡಿಸೋಂಥ ವ್ಯವಸ್ಥೆ ಇಲ್ಲ. ನಾನು ಕೂಡ ಕಲಬುರಗಿ ಮಹಾನಗರ ಪಾಲಿಕೆ ಮಹಾಪೌರನಾಗಿ 2 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದೀನಿ. ಪ್ರತಿಯೊಂದು ಬಡಾವಣೆಗೆ ಪಕ್ಷಾತೀತವಾಗಿ ನಾವು ರಾಜಕಾರಣ ಮಾಡಲಾರ್ದೆ ನಮ್ಮ ನಮ್ಮ ಬಡಾವಣೆಗೆ ಎಲ್ಲೆಲ್ಲಿ ನೀರಿಲ್ಲ ಮೂಲಭೂತ ಸೌಕರ್ಯ ಇಲ್ಲ ಅಂಥ ಸಮಯದಲ್ಲಿ ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ಸೌಕರ್ಯ ಒದಗಿಸಿದ್ದೆವು. ಇವತ್ತು ಕೆಲವು ಬಡಾವಣೆಯಲ್ಲಿ ಏನು ಭ್ರಷ್ಟ ಶಾಸಕ ಭ್ರಷ್ಟ ಮಂತ್ರಿಗಳು ಇವತ್ತು ಭ್ರಷ್ಟ ಸರ್ಕಾರ ಇವತ್ತು ಏನು ವಾಗ್ದಾನ ಮಾಡಿದೆ ಒಂದು ಬಡವರಿಗೆ ನೀರು ಕುಡಿಸೋದು ವ್ಯವಸ್ಥೆ ಮತ್ತು ಮೂಲಭೂತ ಸೌಕರ್ಯ ಕೂಡ ಇವರು ಮಾಡೋಕ್ಕೆ ತಯಾರಿಲ್ಲ ಅಂತಂದ್ರೆ ಇವ್ರ ಮನೆ ಹೊರಗೆ ಬರಲ್ಲ. ಇಂಥ ಶಾಸಕರಿಗೆ ನಾವು ಇಲ್ಲಿ ದಕ್ಷಿಣದಾಗ ಆಡಿಸ್ ತಂದಿರಿ. ಇವತ್ತು ಹೆಣ್ಮಕ್ಕಳು ಮತ್ತು ಮಹಿಳೆಯರು ಸಾಕಷ್ಟು ಜನ ಇಲ್ಲಿ ರಸ್ತೆ ರೋಕೋ ಪ್ರತಿಭಟನೆಯಲ್ಲಿ ಇಲ್ಲಿ ಪಾಲ್ಗೊಂಡಿದ್ದಾರೆ. ಸಾವಿರಾರು ಜನ ಇಲ್ಲಿ ನಾವು ಸೇರಿದ್ದೇವೆ. ಇವತ್ತು ಅವ್ರಿಗೆ ನಾವೇ ಒದಿಸುವ ತಕ್ಕ ನಮ್ಮ ಹೋರಾಟ ನಿರಂತರ ಇದೇ ಇರುತ್ತೆ. ಇವತ್ತು ಶಾಸಕರು ಇವತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದು ಬಂದು ಸ್ಪಂದಿಸಿ ಕೂಡಲೇ ಇಲ್ಲಿನ ಕಾಮಗಾರಿ ಮತ್ತು ನೀರಿನ ವ್ಯವಸ್ಥೆ ಕೂಡಲೇ ಮಾಡಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಹೀಗೆ ಇರುತ್ತೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ, ಭಾಗಾರೆಡ್ಡಿ, ಶರಣಯ್ಯ, ಭಾಸಗಿ ಮಠ್, ಸುಭಾಷ್ ಕಲಾಲ್ ಹಾಗೂ ಬಡಾವಣೆಯ ನಿವಾಸಿಗಳು ಪಾಲ್ಗೊಂಡಿದ್ದರು. ಕುರುಬ ಸಮಾಜದ ಬಗ್ಗೆ ಕೀಳಾಗಿ ಮಾತನಾಡಿರುವ ಆಳಂದ ತಾಲೂಕಿನ ಜವಳಿಡಿ ಗ್ರಾಮದ ಬಸಲಿಂಗಯ್ಯ ಮಠ್ ಅವರ ವಿರುದ್ಧ ಗುಂಡಾ ಕಾಯ್ದೆ ಅಡಿ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರದೇಶ ಕುರುಬ ಸಂಘ ನಗರದಲ್ಲಿ ಪ್ರತಿಭಟಿಸಿತು. ಸಮಾಜದ ಬಗ್ಗೆ ಅತ್ಯಂತ ಕೀಳಾಗಿ ನಿಂದಿಸಿರುವ ಆಳಂದ ತಾಲೂಕಿನ ಜವಳಿಡಿ ಗ್ರಾಮದ ಬಸಲಿಂಗಯ್ಯ ಮಠ್ ಅವರ ವಿರುದ್ಧ ಗುಂಡಾಗಿರಿ ಕಾಯ್ದೆ ಪ್ರಕರಣ ದಾಖಲಿಸುವಂತೆ ಕರ್ನಾಟಕ ಪ್ರದೇಶ ಕುರುಬ ಸಂಘದವರು ಆಗ್ರಹಿಸಿದರು. ಒಬ್ಬ ಸಾಧಾರಣ ಮನುಷ್ಯ ಬಸಲಿಂಗಯ್ಯ ಅಂದ್ರೆ ಇವತ್ತು ದೇಶನೇ ಇವತ್ತು ಪ್ರತಿಭಟನೆ ಮಾಡುವಂತ ಒಂದು ಹಂತಕ್ಕೆ ಒಂದು ಸಮಾಜವನ್ನು ನಮ್ಮ ಕುರುಬ ಸಮಾಜಕ್ಕೆ ಕೆಡಕಿದ್ದಾರೆ. ಇವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ಹೆಸರಿನ ಮೇಲೆ ಇಡೀ ಕುರುಬ ಸಮುದಾಯಕ್ಕೆ ಒಂದು ಹೂವನ್ನು. ಕುರುಬ ಸಮಾಜದ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿರುವ ಬಸಲಿಂಗಯ್ಯ ಮೇಲೆ ಕ್ರಮ ಕೈಗೊಳ್ಳುವಂತೆ ಸಂಘದ ಅಧ್ಯಕ್ಷ ತಿಪ್ಪಣ್ಣ ಗುಂಡಗುರ್ತಿ ಆಗ್ರಹಿಸಿದ್ದಾರೆ. ಕುರುಬರ ಕೈಯಲ್ಲಿ ಕೊಟ್ಟರೆ ಅಶ್ಲೀಲ ಶಬ್ದವನ್ನು ಬಳಸಿ ಇವತ್ತು ಬಸಲಿಂಗಯ್ಯ ತಪ್ಪು ಮಾಡಿದ್ದಲ್ಲದೆ ಆತನ ಮಗ ಮಹೇಶ್ ಈತನು ಕೂಡ ನಮ್ಮ ಸಮಾಜದ ಗ್ರಾಮದಲ್ಲಿರ್ತಕ್ಕಂಥ ಸಮಾಜದ ಬಾಂಧವರಿಗೆ ಏ ಕುರುಬ ಮಕ್ಕಳೇ ನೀವೇನು ಮಾಡ್ಕೊಳಂಗಿರೋ ನಾವು ಸ್ವಾಮಿಗಳಿದ್ದೀವಿ ಅಲ ಇವನ ನೀವೊಬ್ಬ ಏಕೈಕ ಜೋಳಿಗೆ ಬೇದಿಂದ ಹಿಟ್ಟು ಮಾಡಿಕೊಂಡು ಬದುಕುವಂಥ ಮನುಷ್ಯ ಅಂಥವನಿಗೆ ಈಡ್ಸಿಟ್ಟಿದ್ದಾಗ ನಾವು 80,000 ಜನ 80 ಲಕ್ಷ ಜನ ಇವತ್ತ ಸನ್ಮಾನ್ಯ ಸಿದ್ದರಾಮಯ್ಯವರ ಒಂದು ಮುಖ್ಯಮಂತ್ರಿಯಾಗಿ ಈ ದಕ್ಷಿಣ ಭಾರತದ ಅತ್ಯುತ್ತಮ ಮುಖ್ಯಮಂತ್ರಿ ಅಂದರೆ ಇವತ್ತ ಸಿದ್ದರಾಮಯ್ಯವರಂತ ಇವತ್ತ ಈ ಅವರಿಗೆ ಎಲ್ಲ ಕಡೆ ಒಂದು ಪ್ರಶಸ್ತಿ ಕೊಟ್ಟದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಇವತ್ತು ಇಷ್ಟಕ್ಕೆ ಈ ಪೊಲೀಸ್ ಇಲಾಖೆಯವರಾಗಲಿ ಒಂದು ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಇಷ್ಟಕ್ಕೆ ಕುರುಬರು ಏನು ಮಾಡ್ತಾರೆ ಅನ್ನುವಂಥ ಒಂದು ವ್ಯವಸ್ಥೆ ಅಡಿಯಲ್ಲಿ 24 ಗಂಟೆದಾಗ ಬಸಲಿಂಗಯ್ಯಗೆ ಹೊರಗೆ ಬಿಟ್ಟಿದ್ದೀರಿ ಅದು ತಪ್ಪು ಅಂತ ಇವತ್ತು ನಾನು ಕೈ ಎತ್ತಿ ಹೇಳ್ತಾ ಇದ್ದೇನೆ. ಪೊಲೀಸ್ ಇಲಾಖೆ ದಯಮಾಡಿ ಆ ತಪ್ಪಿಗೇನಪ್ಪ ಆಸ್ಪದ ಕೊಡಬೇಡ್ರಿ. ತಪ್ಪಿಗೆ ಆಸ್ಪದ ಕೊಟ್ಟದ್ದೇ ಆದರೆ ಪ್ರತಿ ತಾಲೂಕು ಪ್ರತಿ ಹಳ್ಳಿ ಪ್ರತಿ ರೋಡ್ ರುಕ ಮಾಡಲಿಕ್ಕೆ ಇವತ್ತು ನಾವು ಈ ಸಂಘಟನೆ ರೂಪಿಸ್ತಾ ಇದ್ದೀವಿ. ಅವರಿಬ್ಬರ ಬಳಿ ಬಸಲಿಂಗಯ್ಯ ಹಾಗೂ ಅವನ ಮಗ ಮಹೇಶ್ ಈತನನ್ನು ಗುಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿ ಅವನನ್ನು ಗಡಿಪಾರು ಮಾಡಬೇಕಂತ ನಮ್ಮದು ಸಮಾಜದ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಈರಣ್ಣ ಜೋಳಕಿ, ಮಲ್ಲಿಕಾರ್ಜುನ್ ಬಂಕೂರ್, ಭಗವಂತ ರಾಯ್ಗೌಡ ಪಾಟೀಲ್, ಗಣಪತಿ, ನಿರ್ಮಲಾ ಬರ್ಗಾಲಿ, ರಮೇಶ್ ಪೂಜಾರಿ ಸೇರಿದಂತೆ ಕುರುಬ ಸಮಾಜದ ಅನೇಕರು ಭಾಗಿಯಾಗಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 41 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ.
ಮತ್ತೊಮ್ಮೆ ಹೆಡ್ಲೈನ್ಸ್. ಕಲಬುರಗಿ ಜಿಲ್ಲಾ 18ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭ ಹಿನ್ನೆಲೆಯಲ್ಲಿ ವಿವಿಧ ಜಾನಪದ ಕಲಾ ತಂಡಗಳಿಂದ ಕಮಲಾಪುರ ತಾಲೂಕಿನಲ್ಲಿ ಸಮ್ಮೇಳನ ಅಧ್ಯಕ್ಷರಿಗೆ ಅದ್ದೂರಿ ಸ್ವಾಗತ. ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರನ್ನಾಗಿ ಶಂಕರಪ್ಪ ಮಣಿಕಾಳ್ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕಲಬುರಗಿ ಜಿಲ್ಲಾಧ್ಯಕ್ಷರಾಗಿ ಅಣ್ವೀರಪ್ಪ ಶಿವರಾಯ್ ಹೆಬ್ಬಾಳ್ ಪದಗ್ರಹಣ. ಇಲ್ಲಿಗೆ ಇಂಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಇಂಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್ ಕಲಬುರಗಿ, ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್ ಕೋಪಾ ಪ್ಲಾಟ್ ಕೋರ್ಟ್ ರೋಡ್ ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್ ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. Center quality care rewind excellence. Unicare Diagnostic Center opposite Kantoji Super Bazaar, Kupa Plot, Court Road, Kalburgi. Contact 8496 825555, 08472 251555.